ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತೊಂದು ಮಸಾಲೆ ಮಾಡೋದನ್ನು ತೋರಿಸ್ತೇನೆ. ಈ ಮಸಾಲೆ ಒಂದು ಮಾಡಿಟ್ಕೊಂಡ್ರೆ ಅಂದರೆ ಅದನ್ನು ಫ್ರಿಜ್ಜಲ್ಲಿ ಒಂದು ತಿಂಗಳಾನಗಟ್ಟಲೆ ಇಟ್ಕೋಬೋದು. ಅದರಿಂದ ನಾವು ದಿನ ಚಪಾತಿ, ರೊಟ್ಟಿಗೆಲ್ಲ ಮಾಡುವಂಥ ಪಲ್ಯಗಳಿಗೆ ಹಾಕ್ಕೋಬೋದು. ಹಾಗೆ ಮಕ್ಕಳು ಬಾಕ್ಸಿಗೆ ಬೇಕಾದಂಥ ದಿಢೀರಾಗಿ ರೈಸನ್ನು ಕೂಡ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಈ ಹೊರಗಡೆ ಜಾಬ್ ಮಾಡಲಿಕ್ಕೆ ಹೋಗುವ ಲೇಡೀಸ್ಗಂತೂ ತುಂಬ ಈಸಿಯಾಗಿ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಈಗ ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೇನೆ. ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು 15-20 ಹಸಿಮೆಣಸಿನಕಾಯಿ ತೆಗೆದುಕೊಂಡಿದ್ದೇನೆ. ಆ ಮೆಣಸಿನಕಾಯಿಯನ್ನು ತಂದು ಸ್ವಚ್ಛವಾಗಿ ತೊಳೆದು ಅದನ್ನು ಕಟ್ ಮಾಡ್ಕೊಂಡಿರಬೇಕು. ಅದು ಹಿಡಿತಿದ್ರೆ ಎಣ್ಣೆಯಲ್ಲಿ ಹಾಕಿದ ಕೂಡಲೇ ಅದು ಸಿಡಿತದೆ. ಅದಕ್ಕೆ ಕಟ್ ಮಾಡಿಕೊಂಡ್ರೆ ಏನೂ ಆಗಲ್ಲ. ಸ್ವಲ್ಪ ಸಣ್ಣ ಉರಿಯಲ್ಲಿ ಅದನ್ನು ನೀಟಾಗಿ ಹುರ್ಕೊಳ್ಬೇಕು. ನೋಡಿ, ಈ ರೀತಿ ಹುರಿತಾ ಇದ್ದೇನೆ. ಇದು ಸ್ವಲ್ಪ ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗೋಲ್ಲಿವರಿಗೆ ಹುರಿಬೇಕು. ಆಮೇಲೆ ಇಲ್ಲಿ ಒಂದು 30-35 ಬೆಳ್ಳುಳ್ಳಿ ಹೆಸರುಗಳನ್ನು ತೊಗೊಂಡಿದ್ದೇನೆ. ಅದನ್ನು ನೀಟಾಗಿ ಬಿಡಿಸಿ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ನೀವು ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು, ಬೇಡ ಅಂದರೆ ಬಿಡ್ಬೋದು. ಎಲ್ಲರೂ ಹಸಿಯಾಗಿ ಹಾಕಿದರೆ ಇಷ್ಟ ಆಗಲ್ಲ ಅಂತೇಳಿ ನಾನು ಸ್ವಲ್ಪ ಹುರಿಯುವಾಗ ಹಾಕ್ತೇನೆ. ಇದಕ್ಕೆ 1 ಸ್ಪೂನ್ ಜೀರಿಗೆಯನ್ನು ಹಾಕಬೇಕು. ಅದನ್ನು ಕೂಡ ಹುರ್ಕೊಳ್ಬೇಕು. ಹಸಿದಾಗಿ ಮಾಡಿದರೆ ಭಾಳ ದಿನ ಇಡಲ್ಲ. ಈ ರೀತಿ ಹುರಿದಿಟ್ಕೊಂಡು ಬಂದರೆ ತಿಂಗಳಾನಗಟ್ಟಲೆ ಇರ್ತದೆ. ನೋಡಿದ್ರನ್ನ ನೀಟಾಗಿ ಹುರ್ಕೊಳ್ಬೇಕು. ಇದನ್ನು ಮಾಡಿಟ್ಕೊಂಡ್ರೆ ದಿಢೀರಾಗಿ ರೈಸು ಹಾಗೂ ಪಲ್ಯಗಳಿಗೆ ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ, ಇದಿಷ್ಟು ಹುರಿದ್ರೆ ಸಾಕು. ಇದಕ್ಕೆ ಒಂದು 25-30 ಕರಿಬೇವು, ಒಂದು ಹಿಡಿ ಲೆಕ್ಕದಲ್ಲಿ ಅಷ್ಟು ಕರಿಬೇವನ್ನು ಹಾಕಿದ್ದೇನೆ. ಕರಿಬೇವು ಕೂಡ ದೇಹಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಈ ಕಾಳು ಪಲ್ಯಗಳಿಗೆಲ್ಲ ಇದು ತುಂಬ ಚೆನ್ನಾಗಿರ್ತದೆ. ಬದನೆಕಾಯಿ ಪಲ್ಯಗಳಿಗೆ, ಹೀರೆಕಾಯಿ ಪಲ್ಯಗಳಿಗೆ ಇವಕ್ಕೆಲ್ಲ ಚೆನ್ನಾಗಿರ್ತದೆ. ನೋಡಿ, ಇಷ್ಟು ಹುರ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಶುಂಠಿಯನ್ನು ಹಾಕ್ತಾ ಇದ್ದೇನೆ. ಅದನ್ನು ಸ್ವಚ್ಛವಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಅದು ಕೂಡ ಹಸಿ ವಾಸನೆ ಹೋಗೋರಿಗೆ, ಅಂದರೆ ಸ್ವಲ್ಪ ಅದರಲ್ಲಿರೋ ನೀರಿನ ಅಂಶ ಕಡಿಮೆ ಆಗೋರಿಗೆ ಹುರ್ಕೊಳ್ಬೇಕು. ನೀವು ಆ ಶುಂಠಿಯನ್ನು ಹಸಿದಾಗಿಯೂ ಹಾಕ್ಕೊಳ್ಬೋದು. ಆದರೆ ಹುರಿದಿಟ್ಕೊಂಡ್ವಿ ಅಂದರೆ ಮೊದಲೇ ಮಳೆಗಾಲಲ್ವ, ಈಗ ಮತ್ತೆ ಕೆಡ್ಬೋದು ಅಂತೇಳಿ, ಭಾಳ ದಿನ ಇರಲ್ಲ ಅಂತೇಳಿ ನಾನು ಅದನ್ನು ಕೂಡ ಸ್ವಲ್ಪ ಹುರಿದಿರ್ತೇನೆ. ನೋಡಿ, ಈ ರೀತಿ ಹುರ್ಕೊಳ್ಬೇಕು. ಅದು ಚಟಪಟ ಅಂತಿರ್ತದೆ ಹಸಿಮೆಣಸಿನಕಾಯಿ, ಸ್ವಲ್ಪ ಹುಷಾರಾಗಿ ಹುರಿರಿ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಸ್ವಚ್ಛವಾಗಿ ತೊಳೆದು ಹಾಕಿದ್ದೇನೆ. ಇದನ್ನು ಕೂಡ ಹುರ್ಕೊಳ್ಬೇಕು. ಸಾವಕಾಶವಾಗಿ ಹುರ್ಕೊಳ್ಳಿ. ನೋಡಿ, ಈ ರೀತಿ ಹುರಿತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೇನೆ. ಇದನ್ನು ಹುರ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿರೋದ್ರಿಂದ ಹಸಿಮೆಣಸಿನಕಾಯಿ ಆಯಿತು, ಹಾಗೆ ಕೊತ್ತಂಬರಿ ಸೊಪ್ಪೆಲ್ಲ ಬೇಗ ಬೇಯ್ತದೆ. ಮತ್ತು ಬೇಯುವಾಗಲೇ ಉಪ್ಪು ಹಾಕಿದರೆ ಅದರ ಟೇಸ್ಟೇ ಬೇರೆ ಆಗಿರ್ತದೆ. ನೋಡಿ, ಉಪ್ಪು ಹಾಕಿ ಸ್ವಲ್ಪ ಹುರಿತಾ ಇದ್ದೇನೆ. ಅದು ಕೊತ್ತಂಬರಿ ಸೊಪ್ಪು ಇನ್ನೂ ಹಸಿ ವಾಸನೆ ಹೋಗುವಷ್ಟು ಹುರಿದಿಲ್ಲ, ಅದಕ್ಕೆ ಸ್ವಲ್ಪ ಹುರಿತಾ ಇದ್ದೇನೆ. ನೋಡಿ, ಇಷ್ಟು ಹುರಿದ್ರೆ ಸಾಕು. ಈಗ ಅದು ಆರಲಿಕ್ಕೆ ಬಿಡೋಣ. ಅದು ಆರಿದ ಮೇಲೆ ಮಿಕ್ಸಿ ಮಾಡೋಣ. ಈಗ ಈ ಹುರಿದ ಮಸಾಲೆ ತಣ್ಣಗಾಗ್ತಾ ಇದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇದಕ್ಕೆ ನೀರನ್ನು ಕೂಡ ಹಾಕಬಾರ್ದು. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನು ಮುಟ್ಟಿಸಬಾರ್ದು. ನೀರನ್ನು ಮುಟ್ಟಿಸಿದರೆ ಇದು ಕೆಟ್ಟೋಗ್ತದೆ. ನೀರನ್ನು ಹಾಕಿದ್ರೆ ಹಾಗೆ ಅದರಲ್ಲಿರುವ ಕೊತ್ತಂಬರಿ ಸೊಪ್ಪು, ಎಣ್ಣೆ ಇದರೊಳಗೆ ಅದನ್ನು ಸಾವಕಾಶವಾಗಿ ಮಿಕ್ಸಿಯಲ್ಲೇ ಹಾಕಿ ರುಬ್ಬಿ ಮತ್ತೆ 1 ಸ್ಪೂನ್ ತೊಗೊಂಡು ಪುನಃ ಅವೆಲ್ಲ ಒಟ್ಟಿಗೆ ಮಾಡಿ ಪುನಃ ಮತ್ತೆ ಮಿಕ್ಸಿ ಮಾಡಬೇಕು. ಈ ರೀತಿಯಾಗಿ ಅದನ್ನು ಮಿಕ್ಸಿ ಮಾಡಿದಾಗ ಅದಕ್ಕೆ ನೀರು ಬೇಕಾಗಲ್ಲ. ಅದರಲ್ಲಿ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪಿನಲ್ಲೆಲ್ಲ ಸ್ವಲ್ಪ ನೀರಿನ ಅಂಶ ಇರ್ತದೆ, ಮತ್ತು ಜೊತೆಯಲ್ಲಿ ಎಣ್ಣೆ ಹಾಕಿದ್ವಲ್ಲ, ಅದಕ್ಕೆ ನೀರಿನ ಅಂಶ ಇರೋದರಿಂದ ಅದಕ್ಕೆ ನೀರು ಬೇಕಾಗಲ್ಲ. ಇನ್ನೊಂದು ಚೂರು ಉಪ್ಪು ಕಡಿಮೆ ಆಗ್ಬೋದು ಅಂತೇಳಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ನೋಡಿ, ಇದನ್ನು ಹಾಗೆ ರುಬ್ತಾ ಇದ್ದೇನೆ. ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಅದನ್ನು ಒಂದು ಡಬ್ಬದಲ್ಲಿ ಹಾಕಿ ಟೈಟಾಗಿರೋ ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ ನೀವು ಫ್ರಿಜ್ಜಲ್ಲಿ 1 ತಿಂಗಳಾನಗಟ್ಟಲೆ ಯೂಸ್ ಮಾಡ್ಕೊಳ್ಬೋದು. ಪಲ್ಯಗಳಿಗೆ ಹಾಕುವಾಗ 1/2 ಸ್ಪೂನ್ ಹಾಕಿದರೆ ಸಾಕು. ಇದರಲ್ಲಿ ಖಾರ ಎಲ್ಲ ಇರ್ತದೆ. 1/2 ಸ್ಪೂನ್ ಹಾಕಿದರೆ ಸಾಕು. ಪುನಃ ಮತ್ತೆ ಹಾಗೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಅದರಿಂದ ಒಂದು ದಿಢೀರಾಗಿ ಒಂದು ರೈಸ್ ಮಾಡೋದನ್ನು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಒಂದು ಬಾಂಡ್ಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಯಾರು ಗೆಸ್ಟ್ ಬಂದರು ಅಥವಾ ನಾವು ಅರ್ಜೆಂಟಾಗಿ ಹೊರಗಡೆ ಹೋಗಿ ಬಂದ್ವಿ, ನಮ್ಮ ಹತ್ರ ಏನೂ ಪದಾರ್ಥ ಸಾಂಬಾರು ಇವನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಈ ರೀತಿ ರೈಸ್ ಮಾಡಿಕೊಂಡು ಮೊಸರು ಇದ್ದುಬಿಟ್ರೆ ಬೇಕಾದಂಗೆ ಅವತ್ತಿನ ಅಡುಗೆ ಮುಗಿಸ್ಬೋದು. ನೋಡಿ, ಇದಕ್ಕೆ 1/2 ಸ್ಪೂನ್ ಸಾಸಿವೆ ಕಾಳನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಚಟಪಟ ಅನ್ನಬೇಕು.
ಅಂದಮೇಲೆ ಸ್ವಲ್ಪ ಶೇಂಗಾ ಹಾಕ್ತಾಯಿದ್ದೇನೆ. ಹಸಿ ಬಟಾಣಿ ಇದ್ದರೂ ನಡೀತದೆ, ಬಟಾಣಿ ಇಲ್ಲ ಅಂದರೆ ಶೇಂಗಾ ಹಾಕ್ಕೋಬೋದು. ಈ ಸಾಯಿಬಾಬಾ ಗುಡಿಯಲ್ಲಿ ಕೊಟ್ಟಿರ್ತಾರೆ ಈ ರೀತಿ ರೈಸನ್ನು, ಅದೇ ಟೇಸ್ಟ್ ಬಂದಿರ್ತದೆ. ನಮ್ಮನೆಯಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಇದು, ಅದಕ್ಕೆ ಆವಾಗಿವಾಗ ಅರ್ಜೆಂಟ್ ಇದ್ದಾಗೆಲ್ಲ ಮಾಡಿಕೊಡ್ತೇನೆ. ನೋಡಿ, ಈ ರೀತಿ ಸ್ವಲ್ಪ ಶೇಂಗಾ ಹುರಿಬೇಕು. ಹುರಿದ ಮೇಲೆ ಅದಕ್ಕೆ ಕಟ್ ಮಾಡಿದ ಕರಿಬೇವನ್ನು ಹಾಕ್ಕೋತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಜಾಸ್ತಿ ಎಣ್ಣೆ ಹಾಕಬಾರ್ದು, ಸ್ವಲ್ಪ ಎಣ್ಣೆ ಹಾಕಬೇಕು. ನಾನು ಯಾವಾಗಲೂ ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತೇನೆ. ಕೊಬ್ಬರಿ ಎಣ್ಣೆ ದೇಹಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಈ ರೀತಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇಷ್ಟ ಆದಮೇಲೆ ಇದಕ್ಕೆ ನಾವು ಈಗ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಅದು ಒಂದು ಅರ್ಧ ಸ್ಪೂನ್ ಆದರೆ ಸಾಕು, ಬಹಳ ಬೇಕಾಗಲ್ಲ. ಈ ಅರ್ಧ ಸ್ಪೂನ್ ಹಾಕಿದರೆ ಒಂದು 3 ಜನ ಊಟ ಮಾಡ್ಬೋದು ಅಷ್ಟು ರೈಸಿಗೆ. ಅಂದರೆ ಖಾರ ಕಡಿಮೆ ಬೇಕನ್ನೋರಿಗೆ ಅರ್ಧ ಸ್ಪೂನ್ ಹಾಕಿದರೆ ಸಾಕು. ನೀವು ಖಾರ ಜಾಸ್ತಿ ಬೇಕಂದರೆ ಒಂದು 1/4 ಸ್ಪೂನ್ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಹಾಕಿ ಅದನ್ನು ಕೂಡ ಸ್ವಲ್ಪ ಹುರಿಬೇಕು. ಶೇಂಗಾ ಇವೆಲ್ಲ ಎಣ್ಣೆಯಲ್ಲಿ ಅದು ಸ್ವಲ್ಪ ಮಿಕ್ಸ್ ಆಗಬೇಕು. ಅಷ್ಟು ಹುರಿದ್ರೆ ಸಾಕು. ನೋಡಿ, 2 ನಿಮಿಷ, ಎಷ್ಟೊತ್ತೂ ಬೇಡ. ಆ ಒಂದು ಕಡೆ ರೈಸ್ ಮಾಡಲಿಕ್ಕೆ ಇಟ್ಕೊಳ್ಳೋದು, ಇನ್ನೊಂದು ಸೈಡು ಈ ರೀತಿ ಹುರಿದಿಟ್ಕೊಳ್ಳೋದು. ಆಮೇಲೆ ರೈಸ್ ಆದ ಕೂಡಲೇ ರೈಸ್ ತೆಗೆದು ಇದಕ್ಕೆ ಹಾಕ್ಕೊಂಡು ಬಿಟ್ಟರೆ ಆಯಿತು ಅಷ್ಟೇ, ಮತ್ತೇನು ಕೆಲಸ ಇರಲ್ಲ. ನೋಡಿ, ಈಗ ಇದಕ್ಕೆ ಅನ್ನವನ್ನು ಹಾಕ್ತಾ ಇದ್ದೇನೆ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅನ್ನ ನೋಡಿಕೊಂಡು ಅದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನಿಲ್ಲಿ ಒಂದು 2 ಇಬ್ಬರಿಗಾಗುವಷ್ಟು ಮಾಡ್ತಾ ಇದ್ದೇನೆ. ನೋಡಿ, ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಅಂದರೆ ಆ ಮಸಾಲೆಗಿರೋದ್ರಿಂದ ಉಪ್ಪಿರೋದ್ರಿಂದ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇಷ್ಟೇ, ಸ್ವಲ್ಪನೇ ಸಾಕು. ಅಷ್ಟು ಹಾಕಿದರೆ ಈಗ ಅದಕ್ಕೆ 1 ಲಿಂಬೆಹಣ್ಣನ್ನು ಹಿಂಡಬೇಕು ಹುಳಿಗಂತೇಳಿ. ನಾವು ಅದಕ್ಕೆ ಯಾವುದೇ ರೀತಿಯ ಹುಳಿಸೆ ಹಣ್ಣಾಗಲಿ ಯಾವುದೇ ಹುಳಿಯನ್ನು ಹಾಕಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಇದಕ್ಕೆ ಲಿಂಬು ಹಿಂಡ್ತಾ ಇದ್ದೇನೆ. ನೋಡಿ, ಈಗ ನೀಟಾಗಿ ಆ ಮಸಾಲೆ ಜೊತೆ ರೈಸ್ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, 2 ನಿಮಿಷದಲ್ಲಿ ರೈಸ್ ಮಾಡ್ಬೋದು. ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಲಿಕ್ಕೂ ಚೆನ್ನಾಗಿರ್ತದೆ. ದಿಢೀರಾಗಿ ರಾತ್ರಿ ಊಟಕ್ಕೆ ಅಥವಾ ಮಧ್ಯಾಹ್ನ ಯಾರಾದರೂ ಗೆಸ್ಟ್ ಬಂದರು ಅಥವಾ ನಾವೆಲ್ಲೋ ಹೊರಗೆ ಹೋಗಿದ್ವಿ ನಮಗೆ ಬಂದು ಅಡುಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಾದರೆ ಈ ರೀತಿ ಮಾಡಿಕೊಂಡು ಬೇಗ ಊಟ ಮಾಡ್ಬೋದು. ನೋಡಿ, ಇಷ್ಟು ಮಾಡಿದರೆ ಆಯಿತು. ಬಿಸಿ ಬಿಸಿಯಾದ ಮಸಾಲೆ ರೈಸ್ ರೆಡಿಯಾಗಿರ್ತದೆ. ಇದನ್ನು ನೀವು ಮೊಸರಿನ ಜೊತೆ ಆದರೂ ತಿನ್ಬೋದು. ಹಾಗೆ ಅಂತೂ ತಿನ್ಲಿಕ್ಕೆ ಚೆನ್ನಾಗಿರ್ತದೆ. ಬೇಕಂದರೆ ಮೊಸರು ಜೊತೆ ತಿನ್ಬೋದು. ನೀವು ಮಾಡಿ ನೋಡಿ. ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಇದೇ ಮಸಾಲೆಯನ್ನು ಉಪಯೋಗಿಸ್ಕೊಂಡು ಪಲ್ಯವನ್ನು ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಅಲ್ಲಿಯವರೆಗೆ ತಮಗೆಲ್ಲರಿಗೂ ಬಾಯ್.